ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ಯಾವುದ್ರ ಬಗ್ಗೆ ವಿಡಿಯೋ ಇರ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಎಸ್, ಈ ವಿಡಿಯೋ ಬಂದು ನನಗೇನೆ ತುಂಬ ಸರ್ಪ್ರೈಸಿಂಗ್. ಎಸ್, ಬಟ್ ವಿಡಿಯೋ ಮಾಡಲೇಬೇಕು ಅಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ ಈ ರಿಲೇಟೆಡ್ ವಿಡಿಯೋ ಮಾಡೋಕ್ಕೆ. ಈ ವಿಡಿಯೋ ಬಗ್ಗೆ ಏನು ವಿಶೇಷ ಅಂದರೆ, ಈ ವಿಡಿಯೋ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್, ಮೇಕಪ್ಪಲ್ಲಿ ಒಂದು ಏನೋ ಒಂದು ನನಗೆ ಕಷ್ಟ ಅಥವಾ ಅದು ನಂಗೆ ಇನ್ನೂ ಬರಲ್ಲ ಅಂತ ಅಂದರೆ ಲೆನ್ಸ್ ಹಾಕ್ಕೊಳ್ಳೋದು. ಎಸ್, ಇವತ್ತು ನಾನು ಫಸ್ಟ್ ಟೈಮ್ ಲೆನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಹೇಗೆ ಹಾಕ್ಕೊಳ್ತೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ನಾನು ಬಂದಿರೋದು. ಒಂದು ಬ್ರ್ಯಾಂಡ್ ಅಂದರೆ ಬಂದು ನಾನು ಅಕ್ವಾ ಕಲರ್ ಬ್ರ್ಯಾಂಡ್ ಅವ್ರ ಕಡೆಯಿಂದ ನ್ಯಾಚುರಲ್ ಗ್ರೇ ಕಲರ್ ತೊಗೊಂಡಿದ್ದೀನಿ. ಸೊ ದಿಸ್ ಇಸ್ ಡೈಲಿ ಯೂಸ್ ಲೆನ್ಸ್. ನೀವು ಏನಾದ್ರು ಮೇಕಪ್ ಮಾಡ್ಕೊತಾ ಇದ್ದೀವಿ, ಎಲ್ಲರೂ ಫಂಕ್ಷನ್ಗೆ ಹೋಗ್ತಿದ್ದೀವಿ, ಲೆನ್ಸ್ ಹಾಕ್ಕೊಳ್ಬೇಕು ಆ ಥರ ಎಲ್ಲ ಇಷ್ಟ ಇರೋರು ಈ ಥರ ಲೆನ್ಸಸ್ನ ಯೂಸ್ ಮಾಡ್ಬೋದು. ಅಂದರೆ ಇದು ಒನ್ ಟೈಮ್ ಯೂಸ್ ಅಷ್ಟೇ. ಇದು ನನಗೆ ಬಂದು ಆನ್ಲೈನಲ್ಲೇ ತೊಗೊಂಡಿದ್ದೆ ನಾನು. ಅಕ್ವಾ ಕಲರ್ ಅವರ ವೆಬ್ಸೈಟಿಂದನೂ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ. ಸೊ 99 ರುಪೀಸ್ ಕೊಟ್ಟು ನಾನು ಪರ್ಚೇಸ್ ಮಾಡಿದ್ದು, ಇನ್ಕ್ಲೂಡಿಂಗ್ ಶಿಪ್ಪಿಂಗ್ ಚಾರ್ಜಸ್. ಸೊ ದಟ್ ನನಗೆ ಒನ್ ಡೇಯಲ್ಲಿ ಡೆಲಿವರಿ ಆಯ್ತಿದ್ದು, ವಿತಿನ್ 24 ಅವರ್ಸಲ್ಲಿ ಡೆಲಿವರಿ ಆಗಿದೆ. ಸೊ ದಟ್ ಇವತ್ತೂ ನಾನು ಲೆನ್ಸ್ ಹಾಕಿಲ್ಲ, ಇವನ್ ಸ್ಪೆಕ್ಸ್ ಹಾಕಿದ್ದೆ ಸ್ವಲ್ಪ ಐ ಪ್ರಾಬ್ಲಮ್ ಇತ್ತು ಅಂತ, ಬಟ್ ಲೆನ್ಸ್ ಯಾವತ್ತೂ ಟ್ರೈ ಸಹ ಮಾಡಿಲ್ಲ, ಇನ್ನೊಬ್ಬರ ಮೇಲೂ ಸಹ ನಾನು ಹಾಕಿಲ್ಲ. ಸೊ ಹೇಗೆ ಹಾಕೋತೀನಿ, ಫ್ಲಾಪ್ ಆಗುತ್ತಾ ಅಥವಾ ಸಕ್ಸಸ್ ಆಗುತ್ತಾ ಅಂತ ನಿಮ್ಮ ಜೊತೆನೇ ಶೇರ್ ಮಾಡೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ಎಷ್ಟೊಂದು ಕಲರ್ಸ್ ಸಿಗುತ್ತೆ ನಿಮಗೂ ಗೊತ್ತಿರುತ್ತೆ. ಮಾಡೆಲ್ಸ್ ಎಲ್ಲ ಮೇಕಪ್ ಮಾಡಬೇಕಾದ್ರೆಲ್ಲ ವೇರ್ ಮಾಡ್ತಾರೆ, ಬಟ್ ನಾನು ಫಸ್ಟ್ ಟೈಮ್ ಹಾಕ್ಕೊಳ್ತಾ ಇರೋದ್ರಿಂದ ಸೊ ದಟ್ ನ್ಯಾಚುರಲ್ ಕಲರೇ ತಗೊಂಡಿರೋದು. ಸೊ ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ ಪವರ್ ಅಂತ. ನೋ, ದಿಸ್ ಈಸ್ -0, ಪವರೇ ಇಲ್ಲ ಇದು. ಯೂಶಲಿ ಮಾಡೆಲ್ಸ್ ಯೂಸ್ ಮಾಡ್ತಾರೆ, ಕೆಲವೊಮ್ಮೆ ಬ್ರೈಟ್ಸ್ ಸಹ ಯೂಸ್ ಮಾಡ್ತಾರೆ. ಸೊ ದಟ್ ಕಣ್ಣು ತುಂಬ ಹೈಲೈಟಾಗಿ ಕಾಣಿಸುತ್ತೆ ಅಂತ, ಅದಕ್ಕೋಸ್ಕರ ಅಷ್ಟೇ. ದಿಸ್ ಈಸ್ ಯೂಸ್ ಅಂಡ್ ತ್ರೋ, ಲೈಕ್ ಇವತ್ತು ಯೂಸ್ ಮಾಡಿ ಇನ್ನೊಂದ್ಸಲ ಯೂಸ್ ಅದೆಲ್ಲ ಇಲ್ಲ, ಇದು ಒನ್ ಟೈಮ್ ಯೂಸ್ ಅಷ್ಟೇ ಆಗೋದು. ಯೂಸ್ ಮಾಡಿ ಥ್ರೋ ಮಾಡೋದು. ಪ್ರಾಕ್ಟೀಸ್ ಇರೋರು ಬೇಗನೆ ಹಾಕ್ಕೊತಾರೆ ಇದನ್ನು, ಹಾಕ್ಕೊಂಡು ಅಭ್ಯಾಸ ಇದ್ದರೆ. ಇಲ್ಲ ಅಂತಂದರೆ, ಪ್ರಾಕ್ಟೀಸ್ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂತ ಅಂದರೆ, ಫಸ್ಟ್ ಟೈಮ್ ಹಾಕ್ಕೊಂಡಾಗ ಕಣ್ಣು ತುಂಬಾ ಉರಿಯುತ್ತೆ ಅಂತ ಎಷ್ಟೊಂದು ಜನ ಹೇಳಿದ್ದಾರೆ. ಇವನ್ ಮಾಡೆಲ್ಸ್ ಹೇಳಿದ್ದಾರೆ, ನನ್ನ ಕಸಿನ್ ಹೇಳಿದ್ದಾಳೆ. ಸೊ ತುಂಬ ಉರಿಯುತ್ತಂತೆ ಅಂದರೆ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೆ. ಎಸ್, ಐ ಆಮ್ ಯೂಸಿಂಗ್ ಇಟ್. ನೀವು ನೋಡ್ತಿರ್ಬೋದು ಲೆನ್ಸು, ಒಳಗಡೆ ಸಲ್ಯೂಷನ್ ಸಹ ಅವರೇ ಕೊಟ್ಟಿದ್ದಾರೆ. ಸೊ ದಟ್ ವೇರ್ ಮಾಡ್ತಾ ಇದ್ದೀನಿ ಲೆನ್ಸ್ನ. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ನಾನು ಮಿರರ್ ನೋಡ್ಕೊಂಡು ಹಾಕೊತಾ ಇದ್ದೀನಿ. ನೋ, ಫಸ್ಟ್ ಟೈಮ್ ಫ್ಲಾಪ್. ಸೆಕೆಂಡ್ ಟೈಮ್ ಫ್ಲಾಪ್. ನೀವೇ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ 30 ಮಿನಿಟ್ಸ್ ಟ್ರೈ ಮಾಡಿದೆ, ಆಗ್ತಾನೆ ಇಲ್ಲ. ತುಂಬ ಸರಿ ಟ್ರೈ ಮಾಡ್ತಾ ಇರೋದಕ್ಕೆ ಕಣ್ಣು ಲೈಕ್ ಲೆಫ್ಟ್ ಐ ಸ್ವಲ್ಪ ಕಣ್ಣೀರು ಬಂದು ಚೂರು ಬ್ಲರ್ ಥರ ಆಗ್ತದೆ. ಸೊ ದಟ್ ಐ ಆಮ್ ಎಂಡಿಂಗ್ ಅಪ್, ಇಲ್ಲೇ ಕ್ವಿಟ್ ಮಾಡ್ತೀನಿ. ಐ ಆಮ್ ನಾಟ್ ರೆಡಿ ಟು ಕಂಟಿನ್ಯೂ ಇಟ್. ಈ ಲೆನ್ಸ್ ಟ್ರೈ ಮಾಡಿದ್ದ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರನೇ ಲೆನ್ಸ್ನ ವೇರ್ ಮಾಡಿ. ಇದು ನನ್ನ ಸಜೆಷನ್ನು. ಆಬ್ವಿಯಸ್ಲಿ ಫಸ್ಟ್ ಟೈಮ್ ಹಾಕ್ಕೊಂಡಾಗ ಉರಿ ಬರುತ್ತೆ, ಆಮೇಲೆ ಪ್ರಾಪರಾಗಿ ಹಾಕ್ಕೊಳ್ಳೋಕೆ ಬರಲ್ಲ ಅಲ್ವಾ. ಸೊ ಈಗ ನನಗೆ ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಟ್ರೈ ಮಾಡಿರೋದಕ್ಕೆ ಈ ಲೆಫ್ಟ್ ಐ ಸ್ವಲ್ಪ ಕಣ್ಣಲ್ಲಿ ಜಾಸ್ತಿ ನೀರು ಬಂತಲ್ಲ, ಸ್ವಲ್ಪ ಬ್ಲರ್ ಥರ ಅನ್ನಿಸ್ತಾ ಇದೆ. ಮೇ ಬಿ ಸ್ವಲ್ಪ ಹೊತ್ತು ಆದಮೇಲೆ ಸರಿ ಹೋಗುತ್ತೆ. ಬಟ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದಾರೆ ಅಂದರೆ, ಬಿಫೋರ್ ಯಾರು ಟ್ರೈ ಮಾಡಿರ್ತಾರಲ್ಲ ಅವ್ರ ಜೊತೆಗೆ ಟ್ರೈ ಮಾಡಿ. ನೀವು ಒಬ್ಬೊಬ್ಬರೇ ಇದ್ದಾಗೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ನ್ಯೂ ವಿಡಿಯೋಸ್ನ ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬಾಯ್.